ಎಲ್ಲಾ ನಮ್ಮ ಹುಸಿರಿನಲ್ಲಿ ಬೆಳೆದ ಕನ್ನಡ ಕಲಾಭಿಮಾನಿಗಳ ಪಾದಾರ್ವಂದಕ್ಕೆ ವಿಶೇಷ ನಮಸ್ಕಾರಗಳು. ನಾನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಶರಣು ಶರಣಾರ್ಥಿ. ನನ್ನ ಆತ್ಮೀಯರು ಸುದೀಪ್ ಅವರು, ನಿಮಗೂ ಕೂಡ ನಮಸ್ಕಾರ. ಎಲ್ಲ ಮಾಧ್ಯಮದ ಮಿತ್ರರು, ನಮ್ಮ ಸಿನಿಮಾ ಮಿತ್ರರು, ಅಭಿಮಾನಿಗಳು, ವೇದಿಕೆ ಮೇಲಿರುವ ಎಲ್ಲ ಮಿತ್ರರು, ಆ್ಯಂಡ್ ದಯಮಾಡಿ ಹಲೋ ಸ್ವಲ್ಪ ಮಾತು ಅದರ ಬಗ್ಗೆ ಮಾತಾಡಬೇಕಾದ್ರೆ ತಾಳ್ಮೆಯಿಂದ ಕೇಳಿಸ್ಕೊಂಡಾಗ ಆ ನಡೆದುಕೊಂಡ ಹಾದಿಗಳು ಸಾಧನೆಗಳು ಗೊತ್ತಾಗ್ತದೆ. ರವಿಚಂದ್ರನ್ ಅವ್ರ ಬಗ್ಗೆ ಒಂದು ನಾಲ್ಕು ಮಾತನ್ನ ನಾನು ಈ ವೇದಿಕೆ ಮೇಲೆ ಹೇಳಲೇಬೇಕಾಗ್ತದೆ. ನೀವೆಲ್ಲ ನೋಡಿದ್ರಿ, ಈಗ ರವಿಚಂದ್ರನ್ ಅವ್ರು ಮಾತಾಡೋದಲ್ಲ ಅಂತ ಅವೆಲ್ಲ ನೋಡಿದ್ರು. ಅವರು ಎಷ್ಟು ಫ್ರ್ಯಾಂಕ್ ಮನುಷ್ಯ, ಮನಸ್ಸಿನಲ್ಲಿ ಎಷ್ಟು ನಿಷ್ಕಲ್ಮಷದಿಂದ ಇರ್ತಾರೆ ಅನ್ನೋದನ್ನು ಇಲ್ಲಿ ಅವರು ನಿರೂಪಣೆ ಮಾಡಿದ್ದಾರೆ. ನನ್ನ ಪ್ರಕಾರ ಯಾರಾದರೂ ಒಬ್ಬ ಸಾಧಕ ತುಂಬ ಪರಿಪಕ್ವವಾಗಿದ್ದರೆ, ಅವನ ಹೃದಯ ಶ್ರೀಮಂತಿಕೆ ದೊಡ್ಡದಾಗಿದ್ದರೆ, ಅವನು ಏರುಪೇರುಗಳನ್ನು ನೋಡಿದ್ದರೆ, ಹಣವನ್ನು ನೋಡಿ ಕಳ್ಕೊಂಡಿದ್ದರೆ, ಅವನ ಮಾತು ನೇರವಾಗಿದ್ದರೆ, ಅವನು ನುಡಿದಂತೆ ನಡೆದರೆ, ಅವನು ಯಾರಿಗೂ ತಲೆ ಬಗ್ಗಿದ್ರೆ ಬಾಳಿದ್ರೆ, ಅವನು ಮಾತ್ರ ರವಿಚಂದ್ರನ್ ಥರ ಮಾತಾಡೋದು. ಇಲ್ಲ ಅಂದರೆ ಬದುಕು ಒಂದು ರೀತಿ ಶೋ ಆಫ್ ಆಗುತ್ತೆ. ಶೋ ಆಫ್ ಆಗಿ ಮಾತಾಡ್ತಾನೆ ಮನುಷ್ಯ, ಅವನೇನೋ ಇರ್ತಾನೆ, ಆದರೆ ಬೇರೆ ಏನೋ ಮಾತಾಡ. ಯಾವ ಮನುಷ್ಯ ಒಳಗೆ ಹೊರಗೆ ಕರೆಕ್ಟ್ ಆಗಿರ್ತಾನೆ ರವಿ ಹೇಳುದು ನನಗೆ ಬಹಳ ದೊಡ್ಡ ಆಶ್ಚರ್ಯ ಆಯಿತು. ಎಷ್ಟು ದೊಡ್ಡ ಹೃದಯ ಶ್ರೀಮಂತಿಗೆ ಈ ಮನುಷ್ಯನಿಗೆ. ಇದು ಬರೋದು ಯಾವಾಗ ಅಂದರೆ, ಯಾವ ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡ್ಕೋತಾನೆ, ಯಾವಾಗ ಮನುಷ್ಯ ನಾನು ದೇಹವಲ್ಲ ನಾನು ಆತ್ಮ ಅಂತ ತಿಳ್ಕೊತಾನೆ, ಅವನು ಮಾತ್ರ ತುಂಬ ಸಂತೋಷವಾಗಿರ್ತಾನೆ. ನೀವು ಯಾವುದೇ ಕಾಡಲ್ಲಿ ಬಿಡಿ ಚೆನ್ನಾಗಿರ್ತಾನೆ, ಸಿಂಹಾಸನದಲ್ಲಿ ಕೂತು ಚೆನ್ನಾಗಿರ್ತಾನೆ, ಏನು ಇದ್ದಾಗೂ ಚೆನ್ನಾಗಿರ್ತಾನೆ, ಇದ್ದೇ ಇದ್ದಾಗೂ ಚೆನ್ನಾಗಿರ್ತಾನೆ. ಹಾಗಾಗಿ ಅವರು ಭಾಳ ಪರಿಪಕ್ವವಾಗಿ ಯಾವ ರೀತಿ ಈ ಆಮೆ ತನಗೆ ಏನಾದರೂ ತೊಂದರೆ ಬಂದಾಗ ತನ್ನ ದೇಹವನ್ನು ಚಿಪ್ಪಿನ ಒಳಗಡೆ ಎಳ್ಕೊಂಡ್ಬಿಡುತ್ತಲ್ಲ, ಆ ರೀತಿ ಅವರು ಅತ್ಯುನ್ನತವಾಗಿ ಬರುತ್ತಾರೆ. ದಟ್ ಈಸ್ ದ ಲೈಫ್. ಈಶ್ವರಿ ಸಂಸ್ಥೆ ಬಗ್ಗೆ ರವಿ ಸಾರು ಅಲ್ಲ ಹಾಕಿದಾಗ ನನಗೆ ಕಣ್ಣು ಮುದ್ದೆ ಆಯಿತು. ಯಾಕೆಂದರೆ ಅವರು ಕೂಡ ನನ್ನಂತೆ ತಂದೆಯ ಪ್ರೇಮಿ, ಅವ್ರ ತಂದೆಯನ್ನ ಭಾಳ ಪ್ರೀತಿಸ್ತಾ ಇದ್ರು. ಬಹುಶಃ ಇವತ್ತಿರೋ ಜನ್ರೇಷನ್ನು ರವಿಯವ್ರನ್ನ ನೋಡಿರ್ಬೋದು, ಸ್ನೇಹಿತರೆ ನಾನು ಅವ್ರ ತಂದೆ ಮುಂದೆ ಕೈ ಕಟ್ಕೊಂಡು ಒಂದು ಪಾತ್ರಕ್ಕೆ ನಾನು ನಿಂತವನು. ನಾನು ಅವಾಗ 84ನೇ ಇಸ್ವಿನಲ್ಲಿ ಒಂದು ಚಿತ್ರ ಮಾಡಿದ್ದೆ, ಶ್ವೇತ ಗುಲಾಬಿ ಅಂತ ಚಿತ್ರ. ಆ ಚಿತ್ರದ ಒಂದು ಪೋಸ್ಟರು ಪ್ರಜಾಮತ ಅನ್ನೋ ಒಂದು ಮ್ಯಾಗ್ಝಿನಲ್ಲಿ ಬಂದಿತ್ತು. ಆಗ ಯಾವ ಮೊಬೈಲ್ ಇಲ್ಲ, ಯಾವುದೂ ಇಲ್ಲ. ಬಾಬು ಅಂತ ಇವ್ರು ಮ್ಯಾನೇಜರ್ ಒಬ್ಬರಿದ್ರು, ಅವ್ರು ಬಂದು ಯಾರಪ್ಪ ಇಲ್ಲಿ ಜಗ್ಗೇಶು ಅಂತ ಕೇಳಿದ್ರು. ಅವ್ರು ನೋಡೋಕ್ಕೆ ಸ್ವಲ್ಪ ಪೊಲೀಸ್ ಹೋಗ್ತಾ ಇದ್ರು, ಸ್ವಲ್ಪ ಭಯ ಬಿದ್ದುಬಿಟ್ಟೆ ನಾನು. ಸರ್ ಯಾಕೆ ಸರ್ ಅಂತ ಅಂದೆ. ಯಾರು ನೀ ಜಗ್ಗೇಶು ಅಂತ ಕೇಳಿದ್ರು. ಎದುರುಕೊಂಡು ನಾನೇ ಸರ್, ಹೇ ವೀರಾಸ್ವಾಮಿ ಅವ್ರು ಕರೀತಾರೆ ಬರೆಯ ಅಂತ. ನಾನು ವೀರಾಸ್ವಾಮಿ ಕರೀತಿದ್ದಾರೆ ಅಂದ ತಕ್ಷಣ ಗಾಬರ ಆಗೋಯ್ತು ನನಗೆ. ಅದಾದಮೇಲೆ ನಾನು ಗಾಂಧಿನಗರದ 6ನೇ ಕ್ರಾಸಲ್ಲಿ ಈಶ್ವರಿ ಸಂಸ್ಥೆಗೆ ಹೋದರೆ ಎಂಟ್ರಿ ಆದರೆ ಬಲಗಡೆ ಒಂದು ಚಿಕ್ಕ ರೂಮು, ಇವ್ರ ತಂದೆ ಒಬ್ಬ ಮಹಾರಾಜನ ಥರ ವೈಟ್ ಆ್ಯಂಡ್ ವೈಟ್ ಆಗಿ ಕೂತಿದ್ರು. ಗಂಗಪ್ಪ ಅಂತ ಇವ್ರ ತಂದೆಯ ಪಾರ್ಟ್ನರು ಮತ್ತು ಇವ್ರಿಗೆ ಮೆಂಟರು, ಅವರು ಅವ್ರ ಪಕ್ಕದಲ್ಲಿ ಕೂತಿದ್ರು. ನನ್ನ ನೋಡಿದ್ರು, ಚೆನ್ನಾಗವನೆ ಮಾಡಿಸ್ಬೋದು ಇವ್ರ ಕೈನಲ್ಲಿ ಅಂತ ಮಾತುಕತೆ ನಡೀತು. ನಾನು ಅಂದ್ಕೊಂಡೆ ಫಿಕ್ಸು ಎರಡನೇದು ಕೊಟ್ಬಿಡ್ತಾರೆ ಇಷ್ಟು ದೊಡ್ಡವ್ರು ಹೇಳೋವ್ರೆ ಅಂತ ನಾನು. ಆಮೇಲೆ ಹೋದಾಗ ನನಗೆ ಕಟಿಂಗ್ ಮಾಡಿದ್ದೆ ಇವರು, ಇದಾಗ್ಬಿಟ್ಟು ಅದರಿಂದ ಯಾಕೆ ಅದನ್ನು ತೆಗೆದುಬಿಟ್ಟು ವಿಜಯ್ ಕಾಶಿ ಅಂತ ನಮ್ಮ ಆ್ಯಕ್ಟ್ರಿಗೆ ಒಬ್ಬರು ಹಾಕಿದ್ರು, ಅರ್ಜುನ್ ಸರ್ಜಾ ಇವರು ಮಾಡಿದ್ರು, ಅವ್ರಿಗೆ ಹಾಕ್ಬಿಟ್ರು. ಆಗ ನಾನು ಯೋಚನೆ ಮಾಡಿದೆ ಯಾಕೆ ಅಂತ. ಆಮೇಲೆ ನನಗೆ ಗೊತ್ತಾಯ್ತು ನಾವು ಸ್ವಲ್ಪ ಶಾರ್ಟ್ ಆಗಿದ್ದೀವಿ ಅವಾಗ, ಅವಾಗೆಲ್ಲ ತುಂಬ ಒಳ್ಳೆ ಹೈಟ್ ವೇಟ್ ಎಲ್ಲ ಇರೋದು, ಸೊ ಹಾಗೆ ಅಂತ. ಇದಾದಮೇಲೆ ಸ್ನೇಹಿತರೆ 87 ನನ್ನ ಭಾಳ ಕಷ್ಟದ ದಿನಗಳು. ನನ್ನ ಮಗನಿಗೆ ಅವಾಗ ಒಂದು 6 ವರ್ಷ, ಅವನಿಗೆ ಆಗ ಒಂದು ಪಿಕ್ಚರ್ಗೆ ಅವ್ರು ನನ್ಗೆ ಚಾನ್ಸ್ ಕೊಡ್ತಾರೆ, ಅದೇ ರಣದೀರ ಚಾನ್ಸ್ ಕೊಡ್ತಾರೆ. ಬಟ್ ಅದರಲ್ಲಿ ಭಾಳ ಮಜಾ ಇದೆ, ನೀವು ಕೇಳಬೇಕು, ಭಾಳ ಮಜಾ ಇದೆ ಕತೆ. ನಮ್ಮದು ಇವ್ರ ಕಂಪ್ನಿಯಲ್ಲ ನಡೆದಿರೋ ಕತೆ ಇದೆಲ್ಲ, ಅದು ಅವ್ರ ಮುಂದೆ ಹೇಳಬೇಕಾಯ್ತು. ಅದು ತುಂಬ ವರ್ಷ ನಾನು ಹೇಳೋಕ್ಕಾಗಿರಲಿಲ್ಲ. ನನಗೆ ಇವ್ರು ಏನು ಮಾಡಿದ್ರು, ಇವರು ಕುದುರೆ ಕೊಲೆ ಸಕತ ಹೊಡ್ಸೋರು, ಅವ್ರ ತಮ್ಮ ಇವರೆಲ್ಲ ಕೊಲೆ ದೂರ ಹೊಡ್ಸೋರು ಕುದುರೆನ. ನಮ್ಗೆ ಹೇಳ್ಬಿಟ್ರು, ಏಯ್ ನೋಡ್ರು ಎಲ್ಲ ಸರಿಗಮ ಪದನಿಸ ಅಂತ ನಿಮ್ಮ ಕ್ಯಾರೆಕ್ಟ್ರು,
ನಾನು ಬಂದರೆ ಕುದುರೆಲಿ ಹೆಂಗೆ ಬರಬೇಕು ನಾನು ಮಕ್ಕಳು ನೀವು ಅಂದರೆ ಇಡ್ತೀನಿ ಶಾಟು ಅಂತೆಲ್ಲ ಹೇಳ್ಬಿಟ್ರು. ಕುದುರೆ ಬೇರೆ ಓಡಿಸೋಕೆ ಬರೋದಲ್ಲ ಹೆಂಗೆ ಅಂತ ಹೇಳಿ ಈ ಪಕ್ಕನ ಪಾರ್ಕಲ್ಲಿ ಟ್ರೈನಿಂಗ್ ಕೊಡೋದು. ಅವ್ರು ಯಾವುದೋ ಜಟ್ಕಾಗಳಿ ಕುದುರೆ ಅದು ಅದು ಟ್ರೈನಿಂಗ್ ಕೊಡೋರು ಪಾಪ ಅವನಿಗೆ ಕೈ ಕಾಲು ಹಿಡಿದ್ಬಿಟ್ಟು ನಾವು ಕೂತ್ಕೊಂಡು ಅವನು ಒಂದ್ಸರಿ ಅಂತ ಅದು ಓಡ್ತಾ ಇದೆ ಓಡ್ತಾ ಇದೆ ಓಡ್ತಾ ಇದೆ ಅದು ಎಲ್ಲಿ ಓಡ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಅದೆಲ್ಲ ಸುದ್ದಿ ಗೊತ್ತೆಲ್ಲ ತಿರ್ಕೊತೀರಿ ಅವನೊಂದೇ ಬಂದಿದ್ರು ಏನು ಕಲಿಯೋಕ್ಕಾಗ ಭಯ ಬಿದ್ಬಿಟ್ಟಿ ನಾವು. ಅದಾದ ಮೇಲೆ ನಾವು ಶೂಟಿಂಗ್ ಸ್ಟಾರ್ಟ್ ಹೋಗ್ತೀವಿ. ವೆರಿ ಫಸ್ಟ್ ಶಾಟ್ ಭಾಳ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು. ಆರ್ಸ್ ಬಾಬು ಅಂತ ವೈಟ್ ಮಾಡ್ತು ಹುಟ್ಟು ತಲಂಟ ನನ್ನ ಮಗ ಅವನು ಇವರಿಗೆ ತುಂಬ ಇಷ್ಟ ಅವರು ನಮ್ಮ ಕಂಡ್ರೆ ಆಗ್ತಿರಲಿಲ್ಲ ಅವನಿಗೆ ಎಲ್ಲ ಕುದುರೆ ನಾನು ಲೈನಲ್ಲಿ ನಿಲ್ಸೋದೆ ಒಟ್ಟು ರ್ಯಾಲಿ ಹೆಂಗಿದೆ ಅಂದರೆ ಸಾವಿರಾರು ಎಕರೆ ಜಾಗ ಸ್ಟಾರ್ಟ್ ಕ್ಯಾಮ್ರಾ ಅಂತಂದರು ಆ್ಯಕ್ಷನ್ ಅಂದರು. ಐದು ಕುದುರೆ ಹಿಂಗೆ ಓಡ್ತಾ ಇದೆ ನನ್ನ ಕೂರಿಸಿರೋ ಕುದುರೆ ಈ ಕಡೆ ನನಗೇನು ಅರ್ಥವೇ ಆಗ್ತಾ ಇಲ್ಲ. ಜೋರಾಗಿ ಒಂದು ವಾಯ್ಸ್ ಮಾತ್ರ ಕೇಳ್ತಾ ಇತ್ತು ಪುಡಿ ಪುಡಿ ಲಗಾಮ್ ಪುಡಿ ಲಗಾಮ್ ಪುಡಿ ಯಾವನ ಪುಡಿ ತಗೊಂಡಾಗ ಬಗ ಅಂತ ಬಗಾಯಿಸಿ ಆಮೇಲೆ ಇವ್ರು ನೋಡಿದ್ರೆ ಎಲ್ಲ ಎಲ್ಲ ಚಟ್ಟಿ ಕಣ್ಣಂಗೆಲ್ಲ ಅರ್ಧ ಹೋಗ್ಬಿಟ್ಟಿತ್ತು. ಬಂದೆ ಬಂದಾಗ ನೋಡಿದ್ರು ಸತ್ಯ ತೋರ್ಬಿಟ್ಟೆ ನನ್ನ ಮಕ್ಕಳು ಶೂಟಿಂಗ್ ತೋರ್ಬಿಡುತ್ತೆ ನನಗೆ ಇವ್ರು ಸಾಹಸ ಬೇಡ ಅಂತೇಳಿ ಆಲ್ ಕುದುರೆ ಕ್ಯಾನ್ಸಲ್ ನನ್ನ ಮಕ್ಕಳು ಸ್ಕೂಟರ್ ಹಾಕಿ ಅಂತ ಬಂದಿದ್ದು ಬೈಕ್ ಬೈಕು ನಂದೇ ನಂದೇ ಓನು ನಾನು ಅದನ್ನು ಭಾಳ ಕಷ್ಟಪಟ್ಟು ಇಟ್ಕೊಂಡಿದ್ದೆ ಅದನ್ನು. ಆಮೇಲೆ ನೋಡಿದೆ ಇವರು ಭಾಳ ಒಬ್ಬ ದಟ್ಟ ಮ್ಯಾನೇಜರ್ ನಡೀತಿದ್ರು ಬಿಪಿನ್ ಕಂಡು ಕೃಷ್ಣ ಅವ್ರ ಜೊತೆ ಶಿವ ಅಂತ ಇದ್ದ ಅವನ ಅಕೌಂಟೇ ಬರೆಯಕ್ಕೆ ಬರಲ್ಲ ಅವ್ನ ಮ್ಯಾನೇಜರು ನಾವು ಈ ಕಡೆಯಿಂದ ಬರೋದು ಏನು ರೀ ನಿಮಗೆ ಕನ್ವಿನ್ಸೇ ಕೊಟ್ಟಿಲ್ಲ ನೀವು ಅಂದರೆ ಹೌದಾ ಸರ್ ಮುರಳಿ ಸರ್ ಅಂತ ಕೊಟ್ಬಿಡೋದು ಅರ್ಧ ಗಂಟೆ ಒಂದು ರೌಂಡ್ ಹೊಡ್ಕೊಂಡು ಬರ್ತೀರಾ ಎಲ್ರಿ ಕನ್ವಿನ್ಸು ಹೌದಾ ಸರ್ ಅಯ್ಯೋ ತಗೊಳ್ಳಿ ಸರ್ ಅಂತ ನೋಡೋದು ಒಂದು ದಿನಕ್ಕೆ ಹತ್ತು ಸರಿ ಕನ್ವಿನ್ಸ್ ಕೇಳ್ತಾ ಇದ್ದೀರ. ಆಮೇಲೆ ಇವರು ಇಟ್ಟಿದ್ರಲ್ಲ ಶಾರ್ಟು ಇವ್ರು ಮಾಸ್ಟ್ರೆಲ್ಲ ಬಂದು ಏನು ಅದ್ರಲ್ಲಿ ತೆಗಿತಾರೆ ಕಳಿಸೋಳಗಡೆ ನೀರು ಗಾಡಿ ಸ್ಟಾರ್ಟ್ ಆಗಲಿಲ್ಲ ತಿರ್ಗಾ ಬೈದ್ರು ಹೋಗಿಲ್ಲ ಗಾಡಿ ಎಲ್ಲ ರಿಪೇರಿ ಮಾಡ್ಕೋಬಾರ ಅಂತ ತಿರ್ಗಾ ನಮ್ಮ ಟ್ರೈನ್ ಓಪನ್ ಆಗ್ಬಿಟ್ಟು ಓ ಸರಿ ಮಾಡ್ಬೇಕು ಅಂತೇಳಿ ಒಂದು ವೈರ್ನ ತೆಗೆದ್ಬಿಟ್ಟು ಸರ್ ಒಂದು ಫೈವ್ ತೌಸಂಡ್ ಹಾಕ್ಬಿಡ್ತಲ್ಲ ಏನು ಮಾಡೋದು ಸರ್ ಇದು ಅಂತ ಏ ಕೊಟ್ಟು ಕಳ್ಸಿ ರಪ್ಪ ಅಂತ ಇಕ್ಕೋಗ್ಬಿಟ್ಟು ಆ ವ್ಯಾ ಇದನ್ನು ನಾವೇ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಊಟಿಗೆ ಕರ್ಕೊಂಡ್ಬಂದಿದ್ದೆ. ಎಲ್ಲರೂ ಬಟ್ಟೆ ಕೊಡಿಸೋಂತ ನನಗೆ ಪರ್ಮಿಷನ್ ಕೊಟ್ಬಿಟ್ಟವ್ರೆ ನಾನು ಕುತ್ಕೊಂಡು ಯೋಚನೆ ಮಾಡಿದೆ ಅಂದರೆ ಕಷ್ಟ ಕಾಲ ಕೊಡೋವಾಗ ತುಂಬ ಕಷ್ಟ 10 ರೂಪಾಯಿ ಇದ್ರೂ ಜೀವನ ಬೇಕಾವಾಗ ನಂಬಲ್ಲ ಎಲ್ಲರಿಗೂ ಹೇಳ್ಕೊಂಡೆ ನಿಲ್ಸ್ಕೊಂಡ ಸರಿಗಮ ಪದನಿಸ ಅನ್ನೋರಿಗೆ ಹೆಂಗಾದ್ರೂ ಮಾಡಿ ಎಲ್ಲರೂ ಒಂದೊಂದು ಸಾವಿರ ಸಾವಿರ ರೂಪಾಯಿ ತೆಗೆದುಕೊಟ್ರು ಹಾಕೊಂಡು ನಾನು ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತೀನಿ ಚೀಪ್ ಆ್ಯಂಡ್ ಬೆಟ್ಟಾಗಂತ ಕರ್ಕೊಂಡಾಗಿ ಬೇರೆ ಹೋದ ಬಟ್ಟೆ ಕೊಡಿಸಿ ಅದರಲ್ಲಿ ಒಂದು ಸಾವಿರ ಆಮೇಲೆ ಇವರು ನನ್ನ ಸಂಬಳ 8,000 ಕೊಟ್ಟರು. ಅಂದರೆ ಅವತ್ತಿನ ದಿನ 250 ರೂಪಾಯಿ ಇದ್ದರೆ ಭಾಳ ಬಂಗಾರದಂಥ ಜೀವನವನ್ನು ಅನುಭವಿಸುವಂಥ ಕಾಲ ನಮಗೆ ಭಾಳ ಸುಂದರವಾದ ಅಂಥ ಕಾಲದಲ್ಲಿ ರವಿಚಂದ್ರನವರು ನಮ್ಮ ಅಬ್ಬರಿಗೆ ಅಲ್ಲ ಪ್ರತಿಯೊಬ್ಬರು 15,000 ಆ ಕಾಲದಲ್ಲಿ ಕೊಟ್ಟರು ಆ ಕಾಲದಲ್ಲಿ. ಇನ್ನೊಂದು ವಿಷಯ ಅನ್ನಂ ಪರಬ್ರಹ್ಮ ಅಂತ ಹೇಳ್ತಾರೆ ಅನ್ನ ಅನ್ನೋದು ದೇವರು ಅನ್ನವನ್ನು ಹಾಕ್ಬೇಕು ಎಲ್ಲರಿಗೂ ಊಟ ಹಾಕ್ಬೇಕು ಯಾವತ್ತು ನಮಗೆ ತುಂಬ ಆಸೆ ಏನೇನೋ ವಿಶೇಷವಾಗಿ ತಿಂಡಿಗಳು ತಿನ್ನಬೇಕು ಅದು ತಿನ್ನಬೇಕು ಅಂತ ನಾನು ಇದುವರೆಗೂ ನನ್ನ ಕೇರಿಯರಲ್ಲಿ ನಾನು 42 ವರ್ಷ ಬಣ್ಣಾರಿಸಿದ್ದೀನಿ ಫೀಲ್ಡಲ್ಲಿ ನಾನು ನೋಡಿಲ್ಲ ಕೇಳಿಲ್ಲ ಇವನೇ ಒಂದು 50 ಟೈಪ್ ಊಟ ದೇವರು ಸತ್ಯವಾದ 50 ಟೈಪ್ ಊಟ ಯಾವ್ದು ಏನು ತಿಂತೀರಾ ತಿನ್ನಿ ಅನ್ನಮಯ ಅನ್ನ ಜಾತ್ರೆ ದಟ್ ಈಸ್ ರವಿಚಂದ್ರ ಅನ್ನ ಹಾಕಿರೋ ಕೆಲಸ ಕೊಟ್ಟಿದ್ದ ಮನುಷ್ಯ ಮನುಷ್ಯ ನಾನು ಇನ್ನೊಂದು ನೋಡಿದೆ ಬಾಬಾ ಎಪ್ಪ ಎಂಥ ವರ್ಕ್ ಆಗಲಿಕ್ಕೆ ಅಂದಂಗೆ ಮದುವೆ ಆಗಿದ್ದಾರೆ ಅವ್ರು 8 ದಿನ ಕೂಡ ಭೇಟಿ ಮಾಡಿಲ್ಲ ಅವ್ರು 8 ದಿನ ನೋಡಿಲ್ಲ ಅವರು ಮದುವೆ ಆಗ್ಬಿಟ್ಟವ್ರೆ ಪಾಪ ಅವ್ರ ಅಮ್ಮನ ಕರ್ಕೊಂಬಂದ್ರು ಸೆಟ್ಗೆ ಅವ್ರು ಬರ್ತಾನೆ ಅಳ್ಕೊಂಬಂದ್ರು ಪಾಪ ಯಾಕಂದರೆ ಮದುವೆ ಆದ ವಸ್ತು ಗಂಡು ಜೊತೆ ಇರಬೇಕು ಅವರು ಇವ್ರು ಶೂಟಿಂಗ್ ಮಾಡ್ತಾವೆ ಇವ್ರ ಕಡೆಗೆ ಅವ್ರನ್ನ ಕರ್ಕೊಂಬಂದಾಗ ಇವ್ರು ಸಮಾಧಾನ ಮಾಡ್ತಾವೆ ನಾವು ಕೈ ಕಟ್ಕೊಂಡು ನೋಡ್ತಾ ಇದ್ವಿ ಸಮಾಧಾನ ಮಾಡ್ತಾ ಇದ್ವಿ ಇನ್ನೂ ಅವ್ರ ದೊಡ್ಡ ಮಗಳು ಹೊಂಟಿರಲಿಲ್ಲ. ಹಾಗೆ ನಮ್ಮ ಬದುಕಲ್ಲಿ ನಮ್ಮೊಬ್ಬರಿಗೆ ಅಲ್ಲ ಇಡೀ ಉದ್ಯಮಕ್ಕೆ ಇಡೀ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವೆಲ್ಲ ನೋಡಿದ್ದೀವಿ ಕೇಳಿದ್ದೀವಿ ಉಪ್ಪ ರಾಜ್ಕುಮಾರ್ ಅವರು ಇವರು ಶೂಟಿಂಗ್ನ ನೋಡೋಕ್ಕೆ ಈ ಮಕ್ಕಳು ಬರ್ತಾರಲ್ಲ ಆ ಥರ ಬಂದು ಒಂದು ಚೇರ್ ಮೇಲೆ ಕೂತ್ಕೊಂಡು ಏನ್ರಿ ರವಿಚಂದ್ರನ್ ಅವರು ಹಿಂಗೆ ತೆಗಿತಾರೆ ಸಿನಿಮಾ ನಾವು ಯಾವಾಗ ತೆಗೀತೀವಿ ಸಿನಿಮಾ ಅಂತ ಕೇಳ್ತಾರೆ ರಾಜ್ಕುಮಾರ್ ಆ ಥರ ಅದ್ದೂರಿ ಖರ್ಚು ಅಷ್ಟು ಅದ್ಭುತವಾದಂಥ ಬ್ಯಾನರು 50 ವರ್ಷ ಆಗಿದೆ. ನಾನು ರವಿಚಂದ್ರನ್ ಅವ್ರಿಗೆ ಒಂದೇ ವಿನಂತಿ ಮಾಡ್ತೀನಿ ಈ ಮಾಧ್ಯಮದ ಮುಖಾಂತರ ಎಲ್ಲ ಕನ್ನಡಿಗರಿಗೂ ವಿನಂತಿ ಮಾಡ್ತೀನಿ ಈ ಒಂದು ಈಶ್ವರಿ ಸಂಸ್ಥೆ
ನಾವೊಂದು 50 ವರ್ಷ ಅಂದರೆ 100 ವರ್ಷ ಇರಬೇಕು. ಆ ಥರ ನೀವೆಲ್ಲ ಆಶೀರ್ವಾದ ಮಾಡಿ ಅತ್ಯುತ್ತಮವಾದಂಥ ಚಿತ್ರಗಳು ಬರಬೇಕು ಇದರಲ್ಲಿ. ಐ ಆಮ್ ವೆರಿ ಗ್ರೇಟ್ಫುಲ್. ಅವರು ಮಾತು ಅಂದರು ಸುದೀಪ್ ನನಗೆ ಹೇಳಿದ ತಕ್ಷಣ ಬರೀ ಫೋನಲ್ಲೇ ಬಂದೆ ನಾನು ಅನ್ನೋದು. ಸಿ ದಟ್ ಇಸ್ ದ ರೆಸ್ಪೆಕ್ಟ್ ಎಲ್ಲರೂ ನಿಮ್ಮ ಮೇಲೆ ಇಟ್ಕೊಂಡು. ಅದು ಭಾಳ ಧನ್ಯವಾದ ಸರ್. ತುಂಬ ಅದ್ಭುತವಾದ ಚಿತ್ರ ಮಾಡಿ ಯಾಕೋ ನಾನು ಹುಳ ಬಿಟ್ಬಿಟ್ಟು ಅವರೀಗ ಈ ಫಿಲ್ಮ್ ಅರ್ಥ ನೋಡ್ತಾ ಇದ್ದೀವಿ. ರೋಮಾಂಚಕವಾಗಿದೆ, ಗೆಟಪ್ ಒಂಥರ ಇದೆ. ಆಮೇಲೆ ಆ ಟೈಪ್ ಗಿಟಪ್ ಎಲ್ಲ ಬರ್ತಾವ್ರೆ ಸೈಡ್ಗೆ, ಇವರು ಬರ್ತಾರೆ, ಅವರು ಬರ್ತಾರೆ. ಟೈಪು ಇದೆ, ಈ ಟೈಪ್ ಈ ಟೈಪು ಇದೆ. ಏನಿರ್ಬೋದು ಯಪ್ಪ, ಇನ್ನು ಯಾವ ಟೈಪ್ ಇರ್ಬೋದು? ಇಸ್ ದ ಕ್ವಶನ್ ಗೋಯಿಂಗ್ ಆನ್. ಆದರೂ ಕೂಡ ಎಲ್ಲರ ಮುಖೇಣ ಈ ಚಿತ್ರ ಅಭೂತಪೂರ್ವ ಯಶಸ್ವಿ ಆಗಲಿ. ರವಿ ಸರ್, ನೀವು ನಡೆದು ಬಂದ ಹಾದಿಗೆ, ನೀವು ಹಾಕಿದ್ದು ಊಟಕ್ಕೆ, ಇವತ್ತು ನಾನು ಪ್ರಾಮಿಸ್ ಮಾಡಿ ಹೇಳ್ತೇನೆ, ಆ ಭಗವಂತ ಎಂಬತ್ತಕ್ಕವನಿದ್ರೆ ಇನ್ನೂ 50 ವರ್ಷ 100 ಜನ ಊಟ ಹಾಕುವಂಥ ಕಿಂಗ್ ಆಗೇ ನೀವು ಇರ್ತೀನಿ. ಕಷ್ಟ ಎಂಬತಕ್ಕದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಯಾವ ಮನುಷ್ಯನಿಗೆ ಕಷ್ಟ ಬರುತ್ತೆ ಅವನೇ ಪರಿಪಕ್ವ ಆಗ್ತಿದ್ದ ಮೇಲೆ ನಿಂತ್ಕೊಳ್ಳೋದು. ಯಾವನಿಗೆ ದಿನನಿತ್ಯ ಸುಖನೇ ಇರುತ್ತೆ ಅವನ ಕಷ್ಟ ಬಂದರೆ ಅವನು ತಡ್ಕೊಳಕ್ಕಾಗೋದಿಲ್ಲ. ನೀವು ಆಲ್ವರ ಕಷ್ಟವೂ ನೋಡಿದಿರಿ, ಸುಖವೂ ನೋಡಿದಿರಿ, ಕಳಿಸಿದಿರಿ, ಕಳೆದಿದ್ದೀರಿ. ನಿಮ್ಮ ಮರ ಯಾವತ್ತೂ ಒಣಗಲ್ಲ, ಯಾವತ್ತೂ ನಿತ್ಯ ನಿರಂತರ ಚಿಗುರ್ತಾನೆ ಇರುತ್ತೆ, ಹೆಮ್ಮರವಾಗಿರುತ್ತೆ. ನಮ್ಮಂಥ 100 ಜನ ಆಶ್ರಯವಾಗಿರುತ್ತೆ. ನಾನು ಒಂದು ಮಾತ್ರ ಹೇಳ್ತೀನಿ, ಧನ್ಯವಾದ ಸರ್. ಶುಭವಾಗಲಿ, ಅದ್ಭುತವಾಗಲಿ, ಯಶಸ್ವಿ ಆಗಲಿ ಸರ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸರ್.